ಸ್ವರಾಜ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಪವನ್ ಪ್ರಭು. ಇನ್ನು ವಿಜಯಪುರದ ಜಿಲ್ಲಾಧಿಕಾರಿಯಾದ ವೈಎಸ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೊರೋನಾ ವೈರಸ್ ಹಿನ್ನೆಲೆ ಮಾತನಾಡಿ, ಒಟ್ಟು ಜಿಲ್ಲೆಯಲ್ಲಿ 416 ಜನರನ್ನ ವಿವಿಧ ರೀತಿಯ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಈಗಾಗಲೇ 216 ಜನರನ್ನ 28 ದಿನಗಳ ಕಾಲ ಮುಗಿಸಿದ್ದಾರೆ. ಇನ್ನು ರಿಪೋರ್ಟಿಂಗ್ ಪೀರಿಯಡ್ ನಲ್ಲಿ 162 ಜನರಿದ್ದಾರೆ. ಇನ್ನು ಹೋಮ್ ಕ್ವಾರಂಟೈನ್ ನಲ್ಲಿ ಕೂಡ 38 ಜನ ಇದ್ದಾರೆ. 57 ಸ್ಯಾಂಪಲ್ಸ್ ಕಳಿಸಿದ್ದೀವಿ, ಅದರಲ್ಲಿ 54 ನೆಗೆಟಿವ್ ಬಂದಿದೆ ಎಂದು ತಿಳಿಸಿದ್ದಾರೆ. ಹಾಗೂ ನಾಗ್ತನ್ ನಲ್ಲಿ ಸೂರತ್ ತಬ್ಲಿಕ್ ಜಮಾತ್ ನಿಂದ ಬಂದ 10 ಜನರನ್ನ ಐಸೋಲೇಷನ್ ಹಾಲ್ ನಲ್ಲಿ ಇಟ್ಟಿದ್ದಾರೆ ಎಂದು ತಿಳಿಸಿದರು. ಇದಲ್ಲದೆ ಎಸ್ಪಿ ಅವರಾದ ಅನುಪಮ್ ಅಗರ್ವಾಲ್ ಅವರು ನಕಲಿ ಪ್ರೆಸ್ ಕಾರ್ಡ್ ಬಳಸಿ ಒಂದು ಶಾಲೆಯಲ್ಲಿ ವಿಡಿಯೋವನ್ನ ಮಾಡಿ ಜನರಿಗೆ ಹೆದರಿಸುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಆಕ್ಚುಲಿ ಇವರು ಮಹಾರಾಷ್ಟ್ರದಿಂದ, ಅವ್ರು ಹೇಳೋದು ಮಹಾರಾಷ್ಟ್ರದಿಂದ ನಡ್ಕೊಂಡು ಬಂದಾರೆ. ಬಟ್ ಈಗ ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವು ಈಗ ವಿಷಯಗಳನ್ನು ನಾವೇನು ಪ್ರಿಲಿಮಿನರಿ ಹೇಳಿದ್ದಾರೆ, ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಮಹಾರಾಷ್ಟ್ರದಿಂದ ನಡ್ಕೊಂಡು ಬಂದಾರೆ ಅಂತ ನಮಗೆ ಮಾಹಿತಿ ಇದೆ. ಅದ್ರ ಮೇಲೆ ನಾವು ಈಗ ಕ್ವಾರಂಟೈನ್ ಮಾಡಿದ್ದೀವಿ. ಅವ್ರು ಏನು ಹೇಳಿದ್ದಾರೆ, ಹೀಗೀಗೆ ಬಂದ್ವಿ ಅಂತ ಹೇಳಿದ್ದಾರೆ, ಅದನ್ನು ಮಾತ್ರ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ ಎಸ್ ಪಿ ಅವರು ಹೇಳಿದ್ರು, ವಿ ಆರ್ ಎನ್ಕ್ವೈರಿಂಗ್ ಇಟ್ ವೆದರ್ ದೇ ಹ್ಯಾವ್ ಸ್ಪೆಷಲಿ ಏನ ಅವರು ಟ್ರಾವೆಲ್ ಹಿಸ್ಟ್ರಿ ಇಡೀ ಇಂಡಿಯಾದಲ್ಲಿದೆ, ಆ್ಯಂಡ್ ಸೂರತ್ ಆಗಲಿ, ಮಹಾರಾಷ್ಟ್ರ ಆಗಲಿ, ಆ್ಯಂಡ್ ಈ ರಾಜ್ಯದಿಂದ ಕೂಡ ಕೇಸಸ್ ಬಂದಿದೆ. ಅದಕ್ಕಾಗಿ ವಿ ಆರ್ ಮೋರ್ ಸೀರಿಯಸ್ ಬಿಕಾಸ್ ಉಚಿತವಾಗಿ ಹಾಲು ಅನ್ನು ಕೊಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ರು. ಏನಂದರೆ ಈಗ ಪ್ರೊಡಕ್ಷನ್ ಹೆಚ್ಚಾಗ್ತಾ ಇದೆ, ಹಾಲು ಏನು ಉತ್ಪಾದಕರಿದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು, ರೈತರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಉದ್ದೇಶದಿಂದ ಕೆಲವು ಮಾಧ್ಯಮಗಳಲ್ಲಿ ಆಚೆ ಈಚೆ ಸುರುವುದು ಅದು ಇದು ಬಂದ ಮೇಲೆ ಗೌರ್ಮೆಂಟ್ ಲೆವೆಲಲ್ಲಿ ಡಿಸಿಷನ್ ತೊಗೊಂಡ್ರು. ಎಲಿಜಿಬಲ್ ಪರ್ಸನ್ಸ್ ಆರ್ ನೋಟಿಫೈಡ್ ಸ್ಲಮ್, ನಾನ್ ನೋಟಿಫೈಡ್ ಸ್ಲಮ್ ಅಂದರೆ ನಾನ್ ನೋಟಿಫೈಡ್ ಸ್ಲಮ್ ಅಂತೂ ರೆಕಾರ್ಡ್ ಇದೆ. ನಾನ್ ನೋಟಿಫೈಡ್ ಸ್ಲಮ್ ಅಂದರೆ ತಪ್ಪು ತಿಳ್ಕೋಬಾರ್ದು, ಅದು ಸಬ್ಮಿಟ್ ಆಗಿರಬೇಕು, ಗೌರ್ಮೆಂಟ್ ಅಪ್ರೂವ್ ಮಾಡಿರಬಾರ್ದು. ದಟ್ ಈಸ್ ಓನ್ಲಿ ನಾನ್ ನೋಟಿಫೈಡ್. ಇವೆರಡು ಮೂರನೇ ಕ್ಯಾಟಗರಿ ನಾವೇನು ಕ್ಯಾಂಪ್ ನಡೆಸ್ತಾ ಇದ್ದೀವಿ ಆ ಕ್ಯಾಂಪ್ಗಳಲ್ಲಿ. ನಾಲ್ಕನೇ ಕ್ಯಾಟಗರಿ ಕಟ್ಟಡ ಕಾರ್ಮಿಕರು, ಏನಾದರೂ ನಮ್ಮಲ್ಲಿ ರೋಡ್ ಸೈಡ್ ಏನಾದರೂ ಅವರು ಟೆಂಟ್ ಹಾಕ್ಕೊಂಡಿದ್ದರೆ ಈ ನಾಲ್ಕು ಕ್ಯಾಟಗರಿಗೆ ಮಾತ್ರ. ಅದಕ್ಕೆ ಎಲ್ಲ ಸಾರ್ವಜನಿಕರಲ್ಲಿ ನಾನು ಸಹಕರಿಸಬೇಕಂತ ಕೊಡ್ತೀನಿ. ಇದು ಓಪನ್ ಎಂಡೆಡ್ ಇಲ್ಲ, ಅಂದರೆ ಯಾರ್ಯಾರಿಗೆ ಇಲ್ಲ ಅವರವರಿಗೆಲ್ಲ ಕೊಡೋದಂತಿಲ್ಲ. ಕೆಲವರು ಆ ಕನ್ಫ್ಯೂಷನ್ ಆಗಿ ಬೇರೆ ಬೇರೆ ಕಡೆ ಗಲಾಟೆ ಮಾಡೋದು, ಮತ್ತೊಂದು ಮಾಡೋದು ಮಾಡ್ತಾ ಇದ್ದಾರೆ. ಅದು ಇಂಥ ಪರಿಸ್ಥಿತಿಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಮತ್ತು ಇಂಥದಕ್ಕಾಗಿ ಹೋರಾಟ ಮಾಡೋದು ಇಟ್ ಈಸ್ ನಾಟ್ ಎ ಗುಡ್ ಲಿಸನ್, ಅದು ಸರಿಯಾದ ಕ್ರಮ ಅಲ್ಲ. ಮತ್ತು ಅದಕ್ಕೆ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದೆ ಯಾರಿಗೆ ಕೊಡಬೇಕಂತೇಳಿ. ನಾವು ಲಿಸ್ಟ್ ಮಾಡಿ ಅವರಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಸುಮಾರು 25,000 ಲೀಟರ್ ಕೊಡ್ತಾ ಇದ್ದೀವಿ ಜಿಲ್ಲೆಯಾದ್ಯಂತ 25,000 ಲೀಟರ್ ಕೊಡ್ತಾ ಇದ್ದೀವಿ. ತಬ್ಲಿಗಿ ಜಮಾತಿಂದ ಒಂದು ವಾರ ಹಿಂದೆ ಸುಮಾರು 10 ಜನ ನಮಗೆ ನಾಗ್ಠಾಣ ಹತ್ತಿರ ಸಿಕ್ಕಿದ್ರು. ಈ ಯಾವಾಗಿಂದ ತಬ್ಲಿಗಿ ಜಮಾತು ಇಶ್ಯೂ ಸ್ಟಾರ್ಟ್ ಆಯಿತು ಆವಾಗ ನಾವು ಎಲ್ಲ ಕಡೆ ಅವ್ರದ್ದು ಐಡೆಂಟಿಫಿಕೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ. ಆವಾಗ ನಾಗಠಾಣದಲ್ಲಿಯೇ ನಮಗೆ ಸುಮಾರು 10 ಜನ ಸಿಕ್ಕಿದ್ರು. ಅವ್ರು ಕೂಡಲೇ ನಾವು ಒಂದು ಇನ್ಸ್ಟಿಟ್ಯೂಷನಲ್ಲಿ ಅನ್ನೋ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದೀವಿ. ಇವರು ಅನ್ನ ಸೂರತ್ದಿಂದ ಮಹಾರಾಷ್ಟ್ರ, ಮಹಾರಾಷ್ಟ್ರದಿಂದ ಒಂದು ಬಸ್ ಹತ್ತಿ ಅನ್ನ ಬಾರ್ಡರ್ದಿಂದ ಬಂದಿದ್ದಾರೆ. ಆಮೇಲೆ ಬೈ ವಾಕ್ ನಮ್ಮಲ್ಲಿ ಬಂದಿದ್ದರು. ಸೊ ನಮಗೆ ಊರಿಂದ ಕೆಲವು ಮಾಹಿತಿ ಬಂತು, ಕೂಡಲೇ ನಮ್ಮವರು ಕೂಡ ವೆರಿಫೈ ಮಾಡಿದ್ರು. ಇಮಿಡಿಯೇಟ್ಲಿ ಏನಾದರೂ ಡಿ ಸಿ ಜೊತೆ ಮಾತಾಡಿ ಅವ್ರಿಗೆ ಒಂದು ಕ್ವಾರಂಟೈನಲ್ಲಿ ಇಟ್ಟಿದ್ವಿ. ನಿನ್ನೆ ಆ 10 ಜನದಲ್ಲಿ ಇಬ್ಬರು ಸ್ವಲ್ಪ ಸಿಂಪ್ಟಮ್ಸ್ ತೋರಿಸ್ತಾ ಇದ್ರು, ಅವ್ರಿಗೆ ನೆಗಡಿ ಮತ್ತು ಜ್ವರ ಇತ್ತು. ಅವ್ರು ಕೂಡಲೇ ಅವ್ರದ್ದು ಸ್ವ್ಯಾಬ್ ಕಲೆಕ್ಟ್ ಮಾಡಿ ಈಗ ಟೆಸ್ಟಿಂಗ್ ಹೋಗಿದೆ. ಅವ್ರದ್ದು ರಿಸಲ್ಟ್ ನಂತರ ನಾವು ಈಗ ತೀರ್ಮಾನ ಮಾಡ್ತೀವಿ. ಆದರೆ ಅವ್ರದ್ದು ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಾವು ಈಗ ಮಾಡ್ತಾ ಇದ್ದೀವಿ. ಅವ್ರ ಜೊತೆಗೆ ಇನ್ನೂ 8 ಜನ ಯಾರಿದ್ದರು ಅವರು ಈಗ ಗೌರ್ಮೆಂಟ್ ಐಸೋಲೇಷನ್ಲಿದ್ದಾರೆ. ಸದ್ಯಕ್ಕೆ ಇದು ಇಲ್ಲ ಅಂತ ಅನಿಸ್ತಾ ಇದೆ, ಯಾಕೆಂದರೆ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಎಂಟ್ರಿ ಆದ ಕೂಡಲೇ ನಾವು ಅವ್ರಿಗೆ ಐಸೋಲೇಷನಲ್ಲಿ ಇಟ್ಟಿದ್ದೀವಿ. ಬಟ್ ಆದರೆ ಅವ್ರಿಗೆ ಸತತವಾಗಿ ಈಗ ವಿಚಾರಣೆ ಮಾಡ್ತಾಯಿದ್ದೀವಿ. ಡೆಲ್ಲಿ ಅವ್ರ ಟ್ರಾವೆಲ್ ಹಿಸ್ಟ್ರಿ ಪ್ರಕಾರ ಸಂಬಂಧ ಈಗ ಏನು ನಮ್ಮ ಮುಂದೆ ಬಂದಿಲ್ಲ, ಆದರೆ ಇದು ನಾವು ವಿಚಾರಣೆ ಮಾಡ್ತಾಯಿದ್ದೀವಿ. ಗೌರ್ಮೆಂಟ್ ಕ್ವಾರಂಟೈನ್ ಅಲ್ಲ, ಅದು ಗೌರ್ಮೆಂಟ್ ಕ್ವಾರಂಟೈನ್ ಅಂದರೆ ದೇ ಆರ್ ಇನ್ ದ ಹಾಸ್ಪಿಟಲ್ ಅಬ್ಸರ್ವೇಷನ್. ದೀಸ್ 9 or 9 ಅಂದರೆ ಹಾಸ್ಪಿಟಲ್ ಅಬ್ಸರ್ವೇಷನ್, ಡಾಕ್ಟರ್ ಅಬ್ಸರ್ವೇಷನಲ್ಲಿ ಇರ್ತಾರೆ. ಇವರು ಇನ್ಸ್ಟಿಟ್ಯೂಷನಲ್ ಅಂದರೆ ಓನ್ಲಿ ನಮ್ಮ ಕಂಟ್ರೋಲಲ್ಲಿ ಇರ್ತಾರೆ. ಇದು ಕಾಂಟ್ಯಾಕ್ಟ್ ಇರೋದಿಲ್ಲ ಅಷ್ಟೇ. ದೇ ಆರ್ ನಾಟ್ ಅಬ್ಸರ್ವಿಂಗ್ ಬೈ ಎನಿ ಡಾಕ್ಟರ್ ಸರ್. ಇಲ್ಲ ಅವರು ಸೂರತ್ದಿಂದ ಈ ಟಿ ಜಿಯಲ್ಲಿ ಹೆಂಗೆ ಆಗ್ತದೆ, ಜಮಾತ್ ಮೆಂಬರ್ಸ್ ಎಲ್ಲ ಕಡೆ ತಿರುಗಾಡ್ತಾರೆ.
ಅವ್ರಿಗೆ ಒಂದೊಂದು ಏರಿಯಾ ಅಲಾಟ್ ಮಾಡ್ತಾರೆ. ದೇ ಸ್ಟೇ ಫಾರ್ ಅನ್ 40 days ಇಂದ 6 months ತನಕ ಮತ್ತು 1 ವರ್ಷ ತನಕ ವಾಸ ಮಾಡ್ತಾರೆ. ಸೊ ದೇ ಕೇಮ್ ಹಿಯರ್ ಆನ್ 40 days ಟೂರ್. ಮಧ್ಯದಲ್ಲಿ ಇದು ಎಲ್ಲ ಲಾಕ್ಡೌನ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು, ಬಟ್ ಈ ನಡುವಿನಲ್ಲಿ ಅವರು ಬಂದಿದ್ದರು. ಈಗ ದೇ ಆರ್ ಇನ್ ಐಸೋಲೇಷನ್ ಪ್ರೊಸೆಸ್. ಒಂದು ವಾರ ಮಾತ್ರ, ಒಂದು ವಾರ ಇಲ್ಲ ಇಲ್ಲ, ಅದೇ ಹೇಳ್ತಾ ಇದ್ದೀವಿ. ಈಗ ಅವ್ರದ್ದು ಡೆಲ್ಲಿ ಕನೆಕ್ಷನ್ ಇನ್ನೂ ಸದ್ಯಕ್ಕೆ ಮುಂದೆ ಬಂದಿಲ್ಲ, ಬಟ್ ಆದರೆ ಇದು ಇನ್ವೆಸ್ಟಿಗೇಷನ್ ಪ್ರೊಸೆಸ್. ಕೆಲವರು ನಡ್ಕೊಂಡು ಮತ್ತು ಕಲ್ದಾರಿ ಹಿಂಗೆ ಬರ್ತಾ ಇದಾರೆ. ಈಗ ಇದು ಇಡೀ ಸ್ಟೇಟಲ್ಲಿ ಮತ್ತು ಬೇರೆ ಸ್ಟೇಟ್ಸಲ್ಲಿ ಎಲ್ಲ ಸಮಸ್ಯೆ, ಬಿಕಾಸ್ ಸಮ್ ಪೀಪಲ್ ಆರ್ ಡೆಸ್ಪರೇಟ್. ಸೊ ಅವರು ಬಾರ್ಡರ್ ಬಿಟ್ಟು ಕೆಲವು ಸ್ಮಾಲ್ ಸ್ಮಾಲ್ ಏರಿಯಾದಿಂದ ವಿಲೇಜಿಂದ ಬರ್ತಾರೆ. ಸೊ ಅಂಥವ್ರಿಗೆ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಮತ್ತು ಕ್ವಾರಂಟೈನ್ ಮಾಡ್ತಾ ಇದ್ದೀವಿ. ಅದೇ ಹೇಳಿದೀವಿ, ಐ ಥಿಂಕ್ ಯು ಹ್ಯಾವ್ ನಾಟ್ ಹರ್ಡ್ ಆ್ಯಕ್ಚುಲಿ. ಹಾಂ, ದೆನ್ ಐ ಕೆನಾಟ್ ರಿಪೀಟ್ ಅಗೇನ್ ಅಂಡ್ ಅಗೇನ್, ಬಟ್ ಇಬ್ಬರಿಗೆ ಸಿಂಪ್ಟಮ್ಸ್ ಬಂದಿದೆ. ಇದೇ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಪವನ್ ಪ್ರಭು.